ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಎರಡು ಈ ಬಾರಿ ಯಾವ ಥರ ನಡೆಯುತ್ತೆ ಆಗಿದೆ ಅಂದರೆ ಪರೀಕ್ಷೆ ಒಂದಂಥ ವಿದ್ಯಾರ್ಥಿಗಳು ಬರೆದು ಅದರಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿರೋರಾಗಿರ್ಬೋದು ಅಥವಾ ಫೇಲ್ ಆಗಿರೋರಾಗಿರ್ಬೋದು ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆ ಎರಡನೇ ಎರಟ್ಟಾಗಿ ಕಟ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಈ ಥರ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಬಾರಿಯ ಒಂದು ಪರೀಕ್ಷೆ ಎರಡು ಯಾವ ಥರ ಮಾಡ್ತಾರೆ ಆಗಿದರೆ ಇದರಲ್ಲೂ ಕೂಡ ಕ್ಯಾಮ್ರಾ ಕಣ್ಗಾವಲಲ್ಲಿ ಇರುತ್ತಾ ಕಟ್ಟಣೆಯ ನಿಯಮಗಳು ಕೂಡ ಇರ್ತಾವೆ ಆ ಕಾಪಿಯನ್ನು ಮಾಡಲಿಕ್ಕೆ ಅವಕಾಶ ಏನಾದರೂ ಕೊಡ್ತಾರೆ ಸೊ ಹೀಗೆ ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಇರುವಂಥದ್ದು ಈ ಬಾರಿ ಒಂದು ಪರೀಕ್ಷೆ ಯಾವ ಥರ ಇರುತ್ತೆ ಇದರ ಬಗ್ಗೆ ಈ ಮಾಹಿತಿನ ತಿಳಿಸ್ತಾ ಇರುವಂಥದ್ದು ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ವಿದ್ಯಾರ್ಥಿಗಳು ಪೋಷಕರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕಟ್ಟಿರುವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿ ಅಪ್ಡೇಟ್ಸನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ಭೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಹೊರಡೋ ವಿದ್ಯಾರ್ಥಿಗಳೇ ಇವರು ಡಿಸ್ಕ್ರಿಪ್ಷನ್ ಅನಿಸ್ತಾ ನಮ್ಮ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂಥದ್ದು ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಶ ಮಾಹಿತಿ ಸುದ್ದಿನ ಬೇಗನೆ ಪಡ್ಕೊತಾ ಇರ್ಬೋದು ಅಂತ ಆ ವಿಡಿಯೋ ಕಡೆಗೆ ವರ್ಣ ಹೆಚ್ಚಿಗೆ ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ವಾರ್ಷಿಕವಾಗಿ ಮೂರು ಬಾರಿ ವಾರ್ಷಿಕ ಪರೀಕ್ಷೆಗಳನ್ನೇ ನಡೆಸಲಾಗುತ್ತದೆ ಎಸ್ ಎಲ್ ಸಿ ಆಗಿರ್ಬೋದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂತೆಲ್ಲ ಹಾಕಿರೋ ಮಾಹಿತಿನ ಕೊಟ್ಟರು ಆ ಪ್ರಕಾರದಲ್ಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒಂದು ಮುಕ್ತಾಯ ಆಗಿರುವಂಥದ್ದು ಅದರ ಒಂದು ಫಲಿತಾಂಶ ಕೂಡ ಪ್ರಕಟ ಆಗಿದ್ದು ವಿದ್ಯಾರ್ಥಿಗಳಿಗೆ ಕಳಪೆ ಪ್ರಮಾಣದಲ್ಲಿ ಫಲಿತಾಂಶ ಬಂದಿರುವಂಥದ್ದು ಎಪ್ಪತ್ತ ಮೂರು ಪರ್ಸೆಂಟಷ್ಟು ರಿಸಲ್ಟ್ ಬಂದಿದ್ದು ಅಂದರೆ ವಿದ್ಯಾರ್ಥಿಗಳು ಅಷ್ಟು ಉತ್ತೀರ್ಣ ಆಗಿರುವಂಥದ್ದು ನೂರಕ್ಕೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋ ಕಾರಣದಿಂದ ಎಪ್ಪತ್ತ ಮೂರು ಪರ್ಸೆಂಟ್ ರಿಸಲ್ಟ್ ಬಂದಿದ್ದಿಲ್ಲ ಅಂದರೆ ಅವು ಇನ್ನೂ ಇಪ್ಪತ್ತು ಪರ್ಸೆಂಟ್ ರಿಸಲ್ಟ್ಗಳು ಡೌನ್ ಇದ್ವು ಅಂತ ಇಲಾಖೆಯವರ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ಎಲ್ಲ ಕಾರಣಗಳ ನಡುವೆ ಅಂದರೆ ಅದರ ಗಮನಿಸಿದಂಥ ಪಕ್ಷದಲ್ಲಿ ಪರೀಕ್ಷೆ ಒಂದು ತುಂಬ ರೀತಿಯಾದಂತಹ ಒಂದು ಕಠಿಣ ರೀತಿಯಲ್ಲಿ ನಡೆದಿದೆ ಅಂತ ಹೇಳಬಹುದಾಗಿರುವಂಥದ್ದು ಅಂದರೆ ಪರೀಕ್ಷಾ ಪಾವಿತ್ ಕಳೆದುಕೊಳ್ಳಲಾಗಿದೆ ಈ ಬಾರಿ ಸೊ ಕಳೆದ ವರ್ಷಗಳಲ್ಲಾಗಿದ್ರೆ ಬೇಕಾಬಿಟ್ಟಿ ಪರೀಕ್ಷೆಗಳು ನಡೀತಾ ಇತ್ತು ಅಂತ ಇಲಾಖೆ ಒಂದು ಕೊಟ್ಟಿರುವಂಥ ಮಾಹಿತಿ ಆಧಾರದ ಮೇಲೆ ಎಲ್ಲರೂ ಕೂಡ ಚರ್ಚೆಗಳನ್ನು ಮಾಡ್ತಾ ಇರುವಂಥದ್ದು ಇದೀಗ ಆ ಪ್ರಕಾರದಲ್ಲಿ ಪರೀಕ್ಷೆ ಎರಡಾಗಿದ್ದರೆ ಯಾವ ಥರ ನಡೆಯುತ್ತೆ ಅಂತ ವಿದ್ಯಾರ್ಥಿಗಳು ಪೋಷಕರಲ್ಲಿ ಡೌಟ್ ಇರುವಂಥದ್ದು ಸೊ ಕಳವೊಂದು ವಿದ್ಯಾರ್ಥಿಗಳು ಪೋಷಕರು ಕೇಳ್ತಿರೋದೇನೆಂದರೆ ಪರೀಕ್ಷೆ ಒಂದರಲ್ಲಿ ಕ್ಯಾಮ್ರಾ ಕಣ್ಗವಲ್ನಲ್ಲಿ ಪರೀಕ್ಷೆ ಮಾಡಿದರೆ ಇದಕ್ಕೂ ಕೂಡ ಇರುತ್ತಾ ಕಠಿಣ ನಿಯಮಗಳಿರುತ್ತೆ ಕಾಪಿ ಮಾಡೋದಕ್ಕೆ ಅವಕಾಶ ಏನಾದರೂ ಇರ್ತದೆ ಈ ಒಂದರಲ್ಲಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇದ್ದಾವೆ ಹೌದು ವಿದ್ಯಾರ್ಥಿಗಳೇ ಪರೀಕ್ಷೆ ಒಂದಾಗಿರ್ಬೋದು ಮುಂದೆ ಯಾವುದೇ ಪರೀಕ್ಷೆಗಳಲ್ಲಾದರೂ ಕೂಡ ಕ್ಯಾಮ್ರಾ ಕಣ್ಗವಲಿನಲ್ಲಿ ಪರೀಕ್ಷೆ ಪರೀಕ್ಷೆಗಳು ನಡೆಸಲಾಗುತ್ತಿದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂತದ್ದು ಮತ್ತೆ ಕಠಿಣ ನಿಯಮಗಳಾದಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದಿನಗಳಂದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಇನ್ನೂರು ಮೀಟರ್ ಗಳ ಒಂದು ನಿಷೇಧಾಜ್ಞೆ ಜಾರಿ ಮಾಡೋದಾಗಿರಬಹುದು ಸೊ ಯಾರು ಬರ್ದಿರೋ ರೀತಿಯಲ್ಲಿ ಒಂದು ಪರೀಕ್ಷಾ ಸುತ್ತಮುತ್ತಲೇ ಇನ್ನೂರು ಮೀಟರ್ ಅಕ್ಕಪಕ್ಕದ ಒಂದು ಜೆರಾಕ್ಸ್ ಅಂಗಡಿಗಳನ್ನು ಆ ದಿನಗಳನ್ನು ಪರೀಕ್ಷಾ ಸಮಯದಲ್ಲಿ ಮುಚ್ಚಿಸೋದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ನಕಲು ಆಗದಂತೆ ತಡೆಯಲ್ಲಿ ಎಲ್ಲ ಕ್ರಮಗಳನ್ನು ಕೂಡ ಇಲಾಖೆಯವರು ತೆಗೆದುಕೊಳ್ಳಲಾಗುತ್ತಿದೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಪರೀಕ್ಷೆ ಒಂದಾಗಿರ್ಬೋದು ಎರಡಾಗಿರ್ಬೋದು ಪರೀಕ್ಷೆ ಮೂರನೇದಾಗಿರ್ಬೋದು ಎಲ್ಲ ಪರೀಕ್ಷೆಗಳನ್ನು ಕೂಡ ಸಮಾನ ಒಂದು ಮಟ್ಟದಲ್ಲೇ ಕೂಡ ನಡೆಸಲಾಗುತ್ತದೆ ಯಾವುದೇ ಒಂದು ಪರೀಕ್ಷೆ ತುಂಬಾ ಒಂದು ಈಸಿ ಐಗೆ ನಡೆಸೋದು ತುಂಬಾ ಒಂದು ಟಫ್ ಆಗಿ ನಡೆಸುವಂಥದ್ದು ಇರೋದಿಲ್ಲ ಎಲ್ಲ ಒಂದು ಪರೀಕ್ಷೆಗಳನ್ನು ಕೂಡ ಅದೇ ಒಂದು ಮಾನದಂಡದಲ್ಲಿ ನಡೆಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಆ ಪ್ರಕಾರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡೇನಿದೆ ಈ ಒಂದು ಪರೀಕ್ಷೆಗೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ಕೇಂದ್ರಗಳಲ್ಲಿ ಕ್ಯಾಮ್ರಾ ಇರುತ್ತೆ ಪರೀಕ್ಷೆ ಒಂದೇನು ಬರದಿಲ್ಲ ವಿದ್ಯಾರ್ಥಿಗಳು ಅದೇ ತರನೇ ಈ ಒಂದು ವಿದ್ಯಾರ್ಥಿಗಳು ಕೂಡ ಸೇಮ್ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾರೆ ಒಂದು ರಿಜಿಸ್ಟರ್ ನಂಬರ್ನ ಒಂದಾಗಿರ್ಬೋದು ಅದರ ಪ್ರಕಾರ ಕೂರಿಸೋದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೇಷನ್ ನಡೆಯುವಂಥದಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಎಲ್ಲ ಒಂದು ಕ್ರಮಗಳನ್ನು ಕೂಡ ಇಲಾಖೆಯವರು ಅದೇ ತರನೇ ತಗೋತಾರೆ ಯಾವುದೇ ರೀತಿಯಾದಂತಹ ಒಂದು ಲೂಸ್ ಹೋಪ್ ವಿದ್ಯಾರ್ಥಿಗಳಿಗೆ ಬಿಡೋದಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಬಿಟಿ ಪರೀಕ್ಷೆ ಮಾಡುವ ರೀತಿಯಲ್ಲಿ ಹೋಗೋದಿಲ್ಲ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ತೇವೆ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ರೀತಿಯಲ್ಲ ಕ್ರಮವನ್ನು ವಹಿಸ್ತೀವಿ ಅಂತ ಇಲಾಖೆಯವರು ಮಾಹಿತಿನ ತಿಳಿಸಿಕೊಟ್ಟಿದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ ಬೆಸ್ಟ್ ಅಂತ ಹೇಳ್ತೀವಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಚ್ಚಿಗೆ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲರೂ ವಿದ್ಯಾರ್ಥಿಗಳು ಉತ್ತಮ ಅಂಕನ ಪಡ್ಕೊಳ್ಳಿ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ